ಅಯ್ಯ ರಿವಾಣ ಬದಲು ಮಾಡ್ಕೊಳ್ಳಿ. ಅದೇ ತಾಂಬೂಲ ತಗೊಳಕ್ಕೆ ಮುಂಚೆ ಬೇರೆ ವಿಷಯ ಕೂಡ ಮಾತಾಡ್ಕೊಂಡ್ ಬಿಟ್ರೆ, ವರದಕ್ಷಿಣೆ ಬಗ್ಗೆ ಮಾತಾಡ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ತಾರೆ. ಮಾತಾಡ್ಕೊಳಕ್ಕೆ ಏನೈತೆ ರೀ, ನಮ್ಮ ಕೋಟೇಶ್ವರ ಇರೋದು ಒಬ್ಳೇ ಒಬ್ಳು ಮಗಳು, ಇವುದೆಲ್ಲ ಮಗಳಿಗೆ ಅಂದ್ರೆ ನಿಮ್ಗೆ ಅಲ್ವಾ? ಆದ್ರೆ ಅದ್ರ ಜೊತೆಗೆ ಅಮ್ಮಜ್ಜು ಆಗಲ್ಲ ಆಗೋದಿಲ್ಲ ಅನ್ನೋದು ಏನೂ ಇಲ್ಲ, ನನಗಿರೋದೆಲ್ಲ ಮೊತ್ತ ಅಳಿಯಂದ್ರದೇನೆ ಅಷ್ಟೇ. ಎಷ್ಟಿರ್ಬೋದೇನೋ, ಎಷ್ಟಿದೆಯೋ ಅಷ್ಟು. ನನ್ ಮಗಳನ್ನ ಅಂದ್ರೆ ಅದೇ ನಮ್ಮ ಮನೆ ದೀಪಾನ ನಿಮ್ ಕೈಯಲ್ಲಿ ಇಡ್ತಾ ಇದ್ದೀನಿ. ನನ್ ಮನೆಯಲ್ಲಿ ಅವಳನ್ನ ರಾಣಿ ತರ ನೋಡ್ಕೊಂಡೆ, ನಿಮ್ಮನೆಯಲ್ಲಿ ಮಹಾರಾಣಿ ತರ ನೋಡ್ಕೊಂತೀರಾ ಅಂತ ಆಸೆ ಅಷ್ಟೇ. ಖಂಡಿತ. ಏನು ಅವ್ರ ಮನೇಲಿ ಅಂತಿದ್ದೀರಾ? ಅಳಿಯ ಮನೆಯಲ್ಲಿ ಆಗೋಲ್ವಾ? ಅಲ್ಲ ರೀ, ಅಳಿಯಂದ್ರು ಇಲ್ಲಿ ಬರದೇ ಹೋದ್ರೆ ಲೆಕ್ಕಾಚಾರ ಯಾರು ನೋಡ್ತಾರೆ ಅಂತ? ಅದು ಅಳಿಯಂದ್ರ ಇಷ್ಟ ಅಲ್ವಾ? ಅಳಿಯಂದ್ರ ನಮ್ಮ ಮನೆ ಬಂದಿಲ್ಲ ಅಂದ್ರೆ ನಾನು ಒಪ್ಪಲ್ಲ. ಹೌದಯ್ಯ, ನಾನು ಒಪ್ಪಲ್ಲ. ಇವರೆಲ್ಲ ಸರಿ ಪ್ಲಾನ್ ಮಾಡಿದ್ದಾರೆ, ಒಪ್ಕೋಬೇಡ. ನನ್ನ ಲೆಕ್ಕಾಚಾರ ನನಗಿದೆ, ನಾನು ಒಪ್ಕೋ. ವೆರಿ ಗುಡ್ ಕಣ. ಕೋಟೇಶ್ವರ ಅವರೇ, ಅಲಿಯ ಅಂತ ಅಲ್ಲದೆ ನನ್ನ ಮಗನಂತ ಅನ್ಕೊಳ್ಳಿ. ಅಸೋಗ್ತಿಲ್ಲ? ದಾಹ ಆಗ್ತಿದೆ ಕಣೋ. ಮುಚ್ಕೊಂಡು ಏನೊಂದು ಆರ್ಡ್ರ್ ಹೇಳಿ. ಮಚ್ಚ, ನನ್ಗೆ ಬೇಕಾಗಿರೋದು ಈ ಮೆನು ಅಲ್ಲಿಲ್ಲ, ಆ ಕೌಂಟರಲ್ಲಿದೆ. ಆ ಕೌಂಟರ್ ಅಲ್ಲಿ ಇರೋದು ನಿನ್ ಬಿಳ್ಬೇಕಂದ್ರೆ ನಿನ್ಗಿಂತದೊಂದು ಡಾಬ ಇರ್ಬೇಕು, ಅವನಿಗಿರುವಂತ ಮಾಮ ನಿನ್ಗೂ ಇರ್ಬೇಕು. ಅವನ್ ತರ ಮಾವ ಇರ್ಬೇಕಂದ್ರೆ ಅದೃಷ್ಟ ಒಂದೇ ಇದ್ರೆ ಸರಿಯೋಗಲ್ಲ. ಅವಳ ಅವ್ವ, ಅವಳ ಅಮ್ಮ, ಅವಳ ಅಕ್ಕ, ಮುಂತಾಜು, ಸನ್ಲಿ, ಏನು ಅವರೆಲ್ಲರೂ ಈ ಬೀರ್ ತರ ತಣ್ಣಗಿರ್ಬೇಕು. ಅಂದ್ರೆ ನಾಳೆಯಿಂದ ಕಿರೀಟ ಇಲ್ದೆ ಕಿಂಗ್ ತರ, ರಥ ಇಲ್ದಿರ ರಾಜನ್ ತರ, ಅವನು ತಿರುಗ್ತಾ ಇದ್ರೆ ನಮ್ ಫ್ರೆಂಡೋ ಅಂತ ಅಂದ್ರೆ ಸಾಕು. ಬ್ಯಾಂಕ್ ಅಲ್ಲಿ ಶುರುಟಿ ಇಲ್ದೆ ಸಾಲ ಕೊಡ್ತಾರೆ. ಅಂದ್ರೆ ನಾಳೆಯಿಂದ ಇವನ ಸಿಗ್ನೇಚರ್, ಆಟೋಗ್ರಾಫ್, ಮಾತು ಶಾಸನ ಆಗ್ಬಿಡುತ್ತೆ. ಮಾವ, ಇವತ್ತು ನೀನು ಕಾಮನ್ ಮ್ಯಾನ್ ತರ ಕಂಪನಿ ಕೊಡ್ತಿದೀಯ, ನಾಳೆ ನೀನು ಮಲ್ಟಿ ಮಿಲಿಯನರ್ ಆದ್ರೂ ಕೂಡ ನಮ್ಮಂತವ್ರ ಮೇಲೆ ಸಿಂಪತಿ ತೋರಿಸು ಪ್ಲೀಸ್. ಮೊದಲು ಮದುವೆ ಆಗ್ಲಿ ಇರೋ, ನಿಮ್ ಕಷ್ಟಗಳೆಲ್ಲ ತೀರಿಸ್ತೇನೆ. ಮದುವೆ ಆದ್ಮೇಲೆ ನನ್ನ ಮಾವನ ತೋಟದಲ್ಲಿ ಎಣ್ಣೆ ಗಿಣ್ಣೆ ಪಾರ್ಟಿ ಎಲ್ಲ ಫ್ರೀ. ಹ್ಯಾಪಿ ಹುಡ್ಗಿಯರ್ ನೋಡಿದ್ರೆ ಸಾಯ್ತಾ ಇದ್ದೀರಾ ಬಡವ ನನ್ ಮಕ್ಳ ನೋಡ್ಬಿಟ್ಟ. ಆಗಿಂದ ಅಬ್ಸರ್ವ್ ಮಾಡ್ತಿದ್ದೀನಿ. 50-50 ಲೈ, ಈ ಕಡೆ ಬಂದ್ಬಿಡ್ಲೆ ನೀನು. ಎಲ್ಲಾದ್ರೇನು ಎಣ್ಣೆ ಕುಡಿದ್ರೆ ಸಾಕು ಅಷ್ಟೇ. ಇವ್ ನಮ್ನೇ ಅಲ್ಲ, ಬೇರೆಯವ್ರನ್ನು ನೋಡ್ತಿದ್ದಾಳೆ. ಹುಡುಗಿ ಸಖತ್ ಆಗೈತೆ, ಎತ್ಕೊಂಡೋಗಿ ಶೇರ್ ಮಾಡ್ಕೊಳ್ಳೋಣ. ಚಪ್ಪಲಿ ತಗೊಂಡು ಹೊಡಿತೀನಿ. ಎಲ್ಲೇ ಕಾಲು ಅಡ್ಡಿಡ್ತಿದ್ಯಾ? ತೆಗಿ ಕಾಲು. ಆ ಹುಡುಗಿನ ಬಿಡ್ಲಿಲ್ಲ ಅಂದ್ರೆ ನಾನ್ ತೆಗಿತೀನಿ. ಜಾಸ್ತಿ ಮಾಡ್ಬೇಡ ಬಾಬಾ, ಬಂದ್ಬಿಡು ಬಂದ್ಬಿಡು. ಹೆಂಗ ಹೇಳಿದ್ಯಾ?